ನಮಸ್ಕಾರ ನ್ಯೂಸ್ ಅಲರ್ಟ್ಗೆ ಸ್ವಾಗತ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವನ್ ಇವತ್ತು ಬಹಳ ಒಳ್ಳೆಯ ವಿಷಯ ನಾವು ಮಾತನಾಡಬೇಕು ಅಂತ ಹೇಳಿ ಟಾಪಿಕ್ ತಂದಿದ್ದೀವಿ ಬಹಳಷ್ಟು ಜನ ನನ್ನ ಕ್ಲೈಂಟ್ಗಳು ಬಹಳಷ್ಟು ಜನ ಕೇಳ್ತಾ ಇದ್ದರು ಗುರುಗಳೇ ಲಕ್ಷ್ಮಿ ಅಂದರೆ ಏನು ಲಕ್ಷ್ಮಿಯನ್ನು ನಾವು ಬರೀ ಐಶ್ವರ್ಯ ಕರ್ಣಿಸುವಂಥ ದೇವಿನ ಅಥವಾ ಲಕ್ಷ್ಮಿನ ನಾವು ಹಣ ವ್ಯಾಪಾರ ಸಮೃದ್ಧಿಗೆ ಮಾತ್ರ ತೊಗೊಳ್ತೀವ ಅಂತ ಹೇಳಿ ಬಹಳ ಜನ ನಾನು ಕೇಳಿದ್ರಿ ಇವತ್ತಿರ ಖುಷನ್ನು ಸೊ ಲಕ್ಷ್ಮಿ ಬಹಳ ಜನರಿಗೆ ಐಶ್ವರ್ಯ ಕರುಣಿಸುವಂತಹ ದೇವಿ ಅನ್ನತಕ್ಕಂಥದ್ದಷ್ಟೇ ಗೊತ್ತು ಹೊರತುಪಡಿಸಿದ್ರೆ ಲಕ್ಷ್ಮಿಯ ವಿಧ ವಿಧಾನ ವ್ಯವಸ್ಥೆ ಏನೆಂಬತಕ್ಕಂಥದ್ದು ಹಲವರಿಗೆ ಗೊತ್ತಿಲ್ಲ ಲಕ್ಷ್ಮಿಯನ್ನು ನಾವು ವಿಶೇಷವಾಗಿ ಐಶ್ವರ್ಯ ಕರ್ಣಿಸುವಂಥ ದೇವಿನೇ ಅಂತ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಲಕ್ಷ್ಮಿಯ ರೂಪ ಬದಲಾವಣೆ ಆಗತಕ್ಕಂಥದ್ದು ಮತ್ತು ಮನುಷ್ಯರ ಮೇಲೆ ಪರಿಣಾಮ ಹೊಂದತಕ್ಕಂಥದ್ದು ವಿಧಾನಗಳು ಬಹಳಷ್ಟಿದೆ ಏನು ಆ ವಿಧಾನಗಳು ಅಂತಂದರೆ ವಿಶೇಷವಾಗಿ ಲಕ್ಷ್ಮಿಯನ್ನು ನಾವು ಧಾನ್ಯ ಧನ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತು ಐಶ್ವರ್ಯ ಧೈರ್ಯ ಸ್ಥೈರ್ಯ ವೀರ್ಯ ಸಾಹಸ ವಾಹನ ಆಸ್ತಿ ಭೂಮಿ ಸೊ ಇವೆಲ್ಲವನ್ನು ಕಂಪೇರ್ ಮಾಡ್ಕೊಳ್ತೀವಿ ನಾವು ಇದೆಲ್ಲವೂ ಸೇರಿ ಲಕ್ಷ್ಮಿ ಇವೆಲ್ಲವೂ ಸೇರಿದಾಗಲೇ ಲಕ್ಷ್ಮಿ ಆಗತಕ್ಕಂಥದಕ್ಕೆ ಸಾಧ್ಯ ನಾವು ಐಶ್ವರ್ಯಕರ್ಣಿಸುವಂಥದ್ದು ಒಂದೇ ಲಕ್ಷ್ಮಿ ಅಂತಲ್ಲ ಇಷ್ಟು ವಿಧಾನನು ಮನುಷ್ಯನ ಜೀವನಕ್ಕೆ ಅವಲಂಬನೆ ಆಗಿರೋದ್ರಿಂದ ಲಕ್ಷ್ಮಿ ಯಾವ ರೂಪದಲ್ಲಾದರೂ ಮನುಷ್ಯನ ಜೀವನಕ್ಕೆ ಪ್ರವೇಶವನ್ನು ಮಾಡ್ತಾಳೆ ಒಬ್ಬ ಮನುಷ್ಯನ ಜೀವನಕ್ಕೆ ಇಷ್ಟು ಅಭ್ಯಂಗಗಳಿವೆ ಆ ಅಭ್ಯಾಂಗದಲ್ಲಿ ಲಕ್ಷ್ಮಿ ಯಾವ ರೂಪಕ್ಕಾದರೂ ಬರಬಹುದು ಧೈರ್ಯದ ರೂಪದಲ್ಲಿ ಸ್ಥೈರ್ಯದ ರೂಪದಲ್ಲಿ ಸಾಹಸ ರೂಪದಲ್ಲಿ ಆರೋಗ್ಯ ರೂಪದಲ್ಲಿ ಆಯುಷ ರೂಪದಲ್ಲಿ ವಿದ್ಯೆ ರೂಪದಲ್ಲಿ ವೇದಶಾಸ್ತ್ರ ರೂಪದಲ್ಲಿ ಜ್ಞಾನ ರೂಪದಲ್ಲಿ ಲಕ್ಷ್ಮಿಯನ್ನು ನಾವು ಯಾವ ರೂಪದಲ್ಲಿ ತೆಗೆದುಕೊಳ್ತೀವಿ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಅದೆಲ್ಲದಕ್ಕಿಂತ ಲಕ್ಷ್ಮಿಯನ್ನು ನಾವು ಓಂ ನಮೋ ಮಹಾಲಕ್ಷ್ಮಿ ಓಂ ನಮೋ ಲಕ್ಷ್ಮೀ ನಾರಾಯಣ ಹೇಳಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ನಮಗೆ ಒಲಿಯೋದಿಲ್ಲ ಲಕ್ಷ್ಮಿಯನ್ನು ಅವಿವಿರೋಧವಾಗಿ ಪೂಜಿಸೋದ್ರಿಂದ ಲಕ್ಷ್ಮಿ ನಮ್ಮನ್ನು ವಶವಾಗ್ತಾಳೆ ಅವಿವಿರೋಧ ಅಂತಂದರೆ ಬೇರೆ ಯಾವುದೋ ಅರ್ಥಗಳಲ್ಲ ನಾವು ಮಾಡ್ತಕ್ಕಂಥ ವಿಧಾನದಲ್ಲಿ ಲಕ್ಷ್ಮಿಯ ಬಹಳ ಪ್ರಿಯವಾದಂತಹ ಒಂದು ಮಂತ್ರ ಇದೆ ಆ ಮಂತ್ರವನ್ನು ನಾವು ಪೂಜಿಸೋದ್ರಿಂದ ಲಕ್ಷ್ಮಿ ನಮ್ಮನ್ನು ಸಂಪೂರ್ಣ ಆವಾಹಿತಳಾಗ್ತಾಳೆ ನಮ್ಮಲ್ಲಿರತಕ್ಕಂತಹ ದಾರಿದ್ರ್ಯ ದೋಷಗಳನ್ನು ನಿವಾರಣೆ ಮಾಡತಕ್ಕಂಥ ಮಹಾಶಕ್ತಿ ಹೊಂದಿರುವಂಥ ದೇವಿ ಅಂತಂದರೆ ಮಹಾಲಕ್ಷ್ಮಿ ಮಾತ್ರ ವೀಕ್ಷಕರೇ ಏನು ಆ ವಿಶೇಷವಾಗಿರತಕ್ಕಂತಹ ಮಂತ್ರ ಅಂತಂದರೆ ಓಂ ದಾರಿದ್ರ್ಯ ಧ್ವಂಸಿನಿಯೈ ನಮಃ ಓಂ ದಾರಿದ್ರ್ಯ ಧ್ವಂಸಿನಿಯೈ ನಮಃ ಅನ್ನತಕ್ಕಂತಹ ಈ ಮಂತ್ರ ಇದೆಯಲ್ಲ ಮನುಷ್ಯನ ದರಿದ್ರವನ್ನು ನಾಶ ಮಾಡತಕ್ಕಂತಹ ವಿಶಿಷ್ಟ ದೇವತೆ ಲಕ್ಷ್ಮಿ ಎಂದರ್ಥ ಲಕ್ಷ್ಮಿ ವ್ಯಕ್ತಿ ಮನುಷ್ಯನ ಜೀವನದಲ್ಲಿರುವಂತಹ ದರಿದ್ರವನ್ನು ನಾಶ ಮಾಡಿದಾಗಲೇ ಲಕ್ಷ್ಮಿಯ ಸ್ವರೂಪದಿಂದ ಎಲ್ಲವೂ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇದೆ ನೀವೇ ದರಿದ್ರರಾದ ಮೇಲೆ ಲಕ್ಷ್ಮಿ ನಿಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಕರ್ಮಣ್ಯವಾದ ಸಿಹೇ ನಿಮ್ಮ ಕರ್ಮವನ್ನು ನೀವು ಅನುಭವಿಸಲೇಬೇಕು ಅಂತ ಹೇಳಿ ಆಕೆಯೂ ಸಹ ಮನೆಯಿಂದ ಆಚೆ ನಿಂತಿರ್ತಾಳೆ ಹಾಗಾಗಿ ಓಂ ದಾರಿದ್ರ್ಯ ಧ್ವಂಸಿನಿಯೈ ನಮಃ ಅಂತ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ನಮ್ಮ ದರಿದ್ರವನ್ನು ನಾಶ ಮಾಡತಕ್ಕಂಥವಳು ಅಂತ ಅರ್ಥ ಲಕ್ಷ್ಮಿ ದರಿದ್ರವನ್ನು ನಾಶ ಮಾಡಿದ ಬಳಿಕ ನಿಮ್ಮ ಜೀವನದಲ್ಲಿ ಎಲ್ಲ ಸುಖ ಸಂಪತ್ತು ಸಮೃದ್ಧಿ ಅಷ್ಟು ಐಶ್ವರ್ಯವೂ ಸಹ ದೊರಕುವಂಥದ್ದು ಹಾಗಾಗಿ ದಯವಿಟ್ಟು ಎಲ್ಲರೂ ಲಕ್ಷ್ಮಿಯನ್ನು ಐಶ್ವರ್ಯ ಕರುಣಿಸೋ ದೇವಿ ಅನ್ನತಕ್ಕಂಥದ್ದನ್ನು ತಲೆಯಿಂದ ತೆಗೆದುಹಾಕಿ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋದರೆ ಇವೆಲ್ಲವನ್ನು ಬೇಡ್ಕೊಳ್ಳಿ ಧೈರ್ಯ ವೀರ್ಯ ಸ್ಥೈರ್ಯ ಸಾಹಸ ವಿದ್ಯೆ ಜ್ಞಾನ ಇವೆಲ್ಲವೂ ಬಹಳ ಮುಖ್ಯವಾಗಿರತಕ್ಕಂಥದ್ದು ಹಾಗಾಗಿ ಇವೆಲ್ಲ ಅಂಶ ಕೂಡಿ ಒಂದು ಲಕ್ಷ್ಮಿ ಲಕ್ಷ್ಮಿಯನ್ನು ಓಂ ದಾರಿದ್ರ್ಯ ಧ್ವಂಸಿನಿಯೈ ನಮಃ ಅಂಥೇಳಿ ಪೂಜಿಸಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನೂ ನಿಮಗೆ ಕೆಲವು ಪ್ರಶ್ನೆಗಳು ಕೇಳಬೇಕು ಅನ್ನತಕ್ಕಂಥದ್ದು ಅವಿಲಾಷೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಕಳಿಸಿ ಖಂಡಿತ ಉತ್ತರಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ